ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕೊಳವ, ಇದನ್ ತಗೊಳವ. ಏನದು? ಈಟೊತ್ತು ಮಾಡ್ಲಿಲ್ವಾ ಕೆಲ್ಸನ? ಅಯ್ಯಯ್ಯೋ ಬೇಡ ಕಣವ, ಈ ಕೆಲ್ಸನೇ ನನ್ನ ಉಸಿರು. ಉಸಿರಿಗೆಲ್ಲರ ಬೆಲೆ ಕಟ್ಟಕಾಯ್ತದ? ಏನೋ ನನ್ನಿಂದ ಇವತ್ತೊಂದು ಈಟು ಉಕ್ಕಾರ ಕೆಲ್ಸ ಆಯ್ತಲ್ಲ. ಆ ಕೆಲ್ಸ ತುಂಬಾನೇ ಉಪಕಾರ ಆಯ್ತಮ್ಮ. ಒಂದ್ ಕ್ಷಣ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ಮ ಅಕ್ಕ ಇದ್ದಿದ್ರೆ ಎಲ್ಲ ನೋಡ್ಕೊಳ್ಳೋಳು. ಅವಳು ನಿಮ್ ತರಾನೆ ಕೆಲ್ಸದಲ್ಲಿ ರಾಕ್ಷಸಿ, ನೋಡಕ್ ಮಾತ್ರ ದೇವತೆ. ನೀನ್ ಎಲ್ಲಿಂದ ಬಂದಿದೀಯವ? ನೋಡಿದ್ರೆ ಈ ಊರ್ನವಳ ತರ ಕಾಣ್ತಿಲ್ಲ. ನಾನು ಈ ಊರ್ನವಳು ಅಲ್ಲ ಕಣವ, ನನ್ ಮಗಳ ನುಡುಕಿಕೊಂಡು ಬಂದಿದ್ದೀನಿ. ಒಂದ್ ನಿಮಿಷ, ಈ ಫೋಟೋದಾಗಿರೋ ಹುಡುಗಿನ ನೀವು ನೋಡಿದ್ದೀರಾ? ನಿಮ್ಮ ಅಂಗಡಿಗೆ ಏನಾರು ಬಂದಿದ್ರೆ ಇದನ್ನ ಒಸಿ ನೋಡ್ಬಿಟ್ಟಿವಳಿ. ಕೋಟೆಯಲ್ಲಿ ಎಲ್ಲೋ ಬೋಳಿಸ್ಕೊಂಡ್ಬಿಟ್ಟವನಲ್ಲ. ಅಯ್ಯಯ್ಯೋ ಕೋಟ, ಒಂದ್ ನಿಮಿಷ ಇರಿ, ಬಂದೆ. ಅಜ್ಜಿ ದುಡ್ಡು ಸಿಕ್ತು. ಚೋಟು ಸಂತೋಣ ದುಡ್ಡು ಕೊಟ್ರು ಕಣ್ಣ. We can proceed to buy the vehicle. ಏ ಚೋಟು. ಹಾ ಅಕ್ಕ. ಏನ್ಲ ಯೋಚನೆ ಮಾಡ್ತಿದ್ಯಾ? ಹಾ ಅಕ್ಕ ಬಂದೆ. ಅಕ್ಕ ನಿಮ್ಮ ಅವ್ವ ಬಂದಿದ್ರು. ಏನ್ ಹೇಳ್ತಿದ್ಯಾ? ಈ ತಾಯಿ ಸಾಧನಾ ಅವ್ವನ? ಏನು ಅವ್ವನ? ಎಲ್ಲಿ? ಇಷ್ಟೊತ್ತು ಇಲ್ಲೇ ಇದ್ರು, ಫೋಟೋ ಕಲ್ತೋಯ್ತು ಅಂತ ಹೋದ್ರು. ಅಂಗಡಿ ಕೆಲ್ಸ ಎಲ್ಲ ಮಾಡ್ಕೊಟ್ರು ಅಕ್ಕ. ನಿಂದೆ ಅಂಗಡಿ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲೋದ್ಲು? ಯಾವ ಕಡೆ ಹೋದ್ಲು? ಈ ಕಡೆ ಹೋದ್ರು ಅಕ್ಕ. ನಮಸ್ಕಾರ. ಬನ್ನಿ ಬನ್ನಿ, ಕುಂತ್ಕಳಿ ಕುಂತ್ಕಳಿ ಬನ್ನಿ. ಏನಣ್ಣಯ್ಯ ಮರ್ವಾದೆ ಜಾಸ್ತಿ ಆಗದೆ? ಮತ್ತೆ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ ಮಾವ? ಆಡ್ಕೊಂತಿದ್ದೀರಾ? ಕೆಲ್ಸದ ಮೇಲೆ ಮುಂಬೈಗೆ ಹೋಗಿದ್ದೆ, ಅದಕ್ಕೆ ಬರಕ್ಕಾಗಿಲ್ಲ ಅಷ್ಟೆ. ಎಲ್ಲಿ ನನ್ ಮುದ್ದು ಕಾಣಿಸ್ತಾ ಇಲ್ಲ? ಬಾ ಮುದ್ದು ಮುದ್ದು ಮುದ್ದು. ಅಮ್ಮ ನೋಡಿಲಿ, ಆಗ್ಲೇ ದೊಡ್ಡವಳ ತರ ಕಾಣಿಸ್ತಿದ್ದಾಳೆ. ಇನ್ನೂ 6 ತಿಂಗಳು ಬಿಟ್ಟು ಬನ್ನಿ, ನಿಮ್ಮನ್ನ ಯಾರು ಅಂತ ಕೇಳ್ತಾಳೆ. ಬಸು ಇನ್ ಮುಂದೆ ಎಲ್ಲೂ ಹೋಗಲ್ಲ,
ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಾದ್ರೂ ಬಂದು ನೋಡ್ಕೊಂಡು ಹೋಗ್ತೀನಿ ಆಯ್ತಾ? ವಾರಕ್ಕೆ ಒಂದ್ ಕಿತ ಯಾಕಳಿ ಅಂದ್ರೆ, ನೀವು ಮನ್ಸ್ ಮಾಡಿದ್ರೆ ದಿನಾಲು ನೋಡ್ಬೋದಲ್ವೇ? ದಿನನಾ? ನಿಮ್ಮವ್ವ ಹೇಳ್ತಿದ್ಲು, ವಸುನುವೆ ಮಗಿನುವೆ ಮನೆ ಕರ್ಕೊಂಡು ಹೊಂಟೋಯ್ತೀವಿ ಅಂತ. ಅಮ್ಮ, ಹೌದಾ? ಈ ವಿಷಯ ನೀನು ನನ್ನ ಹತ್ರ ಹೇಳಲೇ ಇಲ್ಲ. ವಸುನ ಮಗನ ಮನೆ ಕರ್ಕೊಂಡು ಹೋಗೋದು ನನ್ಗೆ ತುಂಬ ಖುಷಿನೇ. ಚಂದ್ರು, ಅದು ಹೇಗಾಗುತ್ತೆ? ಬಾಣಂತರ ಮುಗಿಯೋವರೆಗೂ ನಾನು ಬರೋದಿಲ್ಲ. ವಸುಗೆ ಇಷ್ಟ ಇಲ್ಲ ಅಂದ್ರೆ ಬ್ಯಾಡ. ವಸು ಇಷ್ಟ ಬುಡು ನಂಜವ, ನಿನ್ ಮನ್ಸ್ನಾಗ ಯೋನ್ ಐತೆ ಅನ್ನತನ್ ಹೇಳು. ಇಲ್ಲ ಅಂದ್ರೆ ನಿನ್ ಮಗಿ ಮ್ಯಾಕೆ ಅದ್ಯೋಡ್ ಪ್ರೀತಿ ಮಾಡಿದ್ಯಾ ಅಂತ ನಾನ್ ಎಲ್ರಿಗೂ ಹೇಳಲೇ? ನಾನು ಮಗಿನ ಮೇಕೆ ಸಹನೆ ಪ್ರೀತಿ ಇಟ್ಕೊಂಡಿವ್ರಿ, ಪ್ರಾಣ ಕೊಡೋಷ್ಟು. ವಾ, ಯಾರ ಪ್ರಾಣ? ಸುಮ್ಕೆ ತಮಾಸಿಗೆ ಒಳ್ಳೆ ಆಟೆ. ನಂಗೂ ಅರ್ಥ ಆಯ್ತೈತೆ ನಂಜವ್ವ, ನೀನಿನ್ ಸೊಸೆನ ಮಗಿನ ಅದ್ಯೋಟ್ ಪ್ರೀತಿ ಮಾಡ್ತೀಯ ಅಂತ. ಸರಿ ಸರಿ, ಈಗ ನಿನ್ ಮನ್ಸ್ನಾಗಿರೋದನ್ನ ಹೇಳು. ಎಲ್ಲ ನೀನೇ ಹೇಳ್ಬಿಟ್ಟಲ್ಲ ಬಂಗಾರಮ್ಮ, ಇನ್ ನಾನೇನು ಹೇಳೋದದೆ? ಅಮ್ಮ, ನಿಜವಾಗ್ಲೂ ಹೊಸು ಮತ್ತೆ ಮಗುನ ಮನೆ ಕರ್ಕೊಂಡು ಹೋಗೋಣ ಅಂತ ಇದೀಯಾ? ಇಲ್ಲ, ನಾನು ಬರಲ್ಲ. ಯಾಕ್ ವಸು? ನಿಮ್ಮ ಅತ್ತೆ ಮತ್ತು ನಿಮ್ಮ ಯಜಮಾನ್ರೆ ಬಂದು ಕರೀತಾವ್ರೆ ಅಂತದ್ರಾಗ ಹೋಗಕ್ಕಿಲ್ಲ ಅಂದ್ರೆ ತ್ಯಾಪಾಗಕ್ಕಿಲ್ವೇ? ಅವ್ವ, ಅದು ಹೇಗೆ ಸಾಧ್ಯ? ಮೊದಲೇ ಮಗುಗೆ ಕೆಟ್ಕೊಂಡು ಬಿದ್ದಿದೆ, ನಾನು ಇಲ್ಲಿರೋದೇ ಸೇಫ್ ಅಲ್ವಾ? ಇಲ್ಲ ವಸು, ಇಲ್ಲಿ ಇರೋದ್ರಿಂದಲೇ ಮಗಿಗೆ ಕೆಟ್ಕೊಂಡು ಬಿದ್ದೈತೆ ಅನಿಸ್ತೈತೆ. ಅದೇ ನಿನ್ನ ಗಂಡನ ಮನೆಗೆ ಹೋದ್ರೆ ಎಲ್ಲ ಸರಿ ಹೋಗ್ತೈತೆ ಅನಿಸ್ತೈತೆ. ಹೆಂಗಿದ್ರು ನಿಮ್ಮ ಯಜಮಾನ್ರು ಇನ್ಮ್ಯಾಕೆ ಮನೇಲೇ ಇರ್ತಾರಂತಲ್ಲ. ವಸು, ನಾನು ಇನ್ನು ಮುಂದೆ ಎಲ್ಲೂ ಹೋಗಲ್ಲ, ಬಾ. ಇಲ್ಲ, ಯಾಕೋ ಅಣ್ಣ ಏನು ಒಂದು ಮಾತು ಕೇಳಬೇಕು ಅನ್ನಿಸ್ತಿದೆ. ಹೌದು ಬಂಗಾರ, ವಸು ಯಾಕೋ ಈ ಸಮಯದಾಗ ಹೋಗೋದು ನನಗೂ ಸರಿ ಕಾಣಿಸ್ತಾ ಇಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.